ಎಲ್ಲರ ಮನೇಲೂ ಹಬ್ಬ ಮಾಡಿದಂಗೆ ನಮ್ಮ ಮನೇಲೂ ಕೂಡ ಪಿತೃಪಕ್ಷದ ಹಬ್ಬ ಮಾಡಿದ್ವಿ. ಯಾವ ಹಬ್ಬ ಮಿಸ್ ಮಾಡಿದ್ರೂ ಸರಿ ಪಿತೃಪಕ್ಷ ಮಾತ್ರ ಮಿಕ್ಸ್ ಮಾಡೋಂಗಿಲ್ಲ. ಎಲ್ಲಾದರೂ ಸಂಬಂಧಿಕರು ಹತ್ತಿರದಲ್ಲಿರೋ ರಿಲೇಟಿವ್ಸು ಎಲ್ಲಾದರೂ ಇದ್ದರೆ ಮನೆಯಲ್ಲಿ ಬಂದು ಹಿರಿಯರಿಗೆ ಧೂಪ ಹಾಕ್ಬಿಟ್ಟು ಬಂದು ಊಟ ಮಾಡ್ಕೊಂಡೋಗಿ ಎಲ್ಲರೂ ಖುಷಿ ಖುಷಿಯಿಂದ ಇದ್ದು ಹಿರಿಯರನ್ನ ನೆನೆಸ್ಕೊಂಡು ಒಂದು ಹಬ್ಬ ಮಾಡೋದೇ ಒಂದು ಖುಷಿಯಾಗಿರುತ್ತೆ. ಯಾವಾಗಲೂ ಅತ್ತೆ ಮಾವನೇ ಇಂಡಿಯಾದಲ್ಲಿ ಇರ್ತಿದ್ರಲ್ವ, ಹಾಗಾಗಿ ಅವರೇ ಪೂಜೆ ಮಾಡ್ತಾಯಿದ್ರು ಹಿರಿಯರಿಗೆ, ನಾವೇನು ಮತ್ತೆ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಈ ಸರಿ ಅತ್ತೆ ಮಾವ ಲಂಡನಿಗೆ ಬಂದಿರೋದ್ರಿಂದ ನಾವು ಇಲ್ಲೇ ಲಂಡನಲ್ಲೇ ಪೂಜೆ ಮಾಡಿದ್ವಿ. ನಮ್ಮ ಹಿರಿಯರನ್ನು ಲಂಡನಿಗೆ ಕರೆಸ್ಬಿಟ್ಟು ಪೂಜೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಒಂಥರ ಖುಷಿ ಕೊಡ್ತು, ಮನಸ್ಸಿಗೆ ನೆಮ್ಮದಿ ಇರುತ್ತೆ ಹಿರಿಯರ ಪೂಜೆ ಆಗಿದ್ಮೇಲೆ. ಅಷ್ಟು ಇಷ್ಟು ಅಂತ ಅಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿದ್ವಿ. ತುಂಬ ವೆರೈಟಿ ವೆರೈಟಿ ಅಂತ ನಮ್ಮ ಕಡೆ ನಾವು ಮಾಡೋದಿಲ್ಲ, ಸಂಪ್ರದಾಯ ಅಷ್ಟೊಂದೆಲ್ಲ ಏನು ರೂಢಿಸ್ಕೊಂಡು ಬಂದಿಲ್ಲ. ಹಾಲೊಬ್ಬಟ್ಟು, ಹಪ್ಪಳ ಸಂಡಿಗೆ, ಅನ್ನ ಸಾರು, ಪಲ್ಯ, ಕೋಸಂಬರಿ, ಆಮೇಲೆ ಉದ್ದಿನ ವಡೆ, ಚಟ್ನಿ, ಉಪ್ಪಿನಕಾಯಿ, ಸ್ವಲ್ಪ ಸ್ವೀಟು, ಮಿಕ್ಸ್ಚರು, ಹಣ್ಣು ಎಲ್ಲದನ್ನು ಇಟ್ಟು ನಮ್ಮ ತಾತನ ಫೋಟೋಂಗೇನು ಇಟ್ಟು ನಮ್ಮ ತಾತಂಗೆ ಮೊದಲನೇ ಮಗ ನಮ್ಮ ಮಾವನರೇ ಆಗಿದ್ದರಿಂದ ಅವರೇ ಪೂಜೆ ಮಾಡಿ ನಂತರ ನಾವೆಲ್ಲರೂ ಪೂಜೆ ಮಾಡಿದ್ವಿ. ಕಾಗೆಗಳಂತೂ ಇಲ್ಲ ಕಾಗೆಗಳಿಗೆ ಊಟ ಇಡೋದಕ್ಕೆ, ಹಾಗಾಗಿ ಸ್ವಲ್ಪ ಹೊತ್ತು ಪೂಜೆ ಆದಮೇಲೆ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡೋದು.